ಅಟ್ ದ ಸೇಮ್ ಟೈಮ್ ನಾಗಮಂಗಲದಲ್ಲೂ ಸಹ ನೀವೇನಾಗುತ್ತೆ ಚಲರಾಯಸ್ವಾಮಿ ಹೆಚ್ಚು ಮತ ಎರಡನೇ ನಿಮ್ದು, ಅಂಬರೀಶ್ ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ. ಸೊ ಒಂದು ರಾಜಕಾರಣದಲ್ಲಿ ಎಲ್ಲ ಗೊತ್ತು, ಶಿವರಾಮಯ್ಯ ಗೌಡರು ಅಂತಂದ್ರೆ ಇದ್ದಿದ್ದಂಗೆ ಮಾತಾಡ್ಬಿಡ್ತಾರೆ. ಅವ್ರಿಗೆ ರಾಜಕಾರಣದಲ್ಲಿ ಈ ಒಂದು ಗಾದೆ ಮಾತಿದೆ, ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕಂತೆ, ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ ಆಗ್ಬೇಕಂತೆ, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬುದ್ಧಿವಂತಕ್ಕೆ ಚಾಣಕ್ಯನ ಥರ ಇರಬೇಕಂತೆ. ಈ ಗೌಡ್ರೆ ಯಾಕೆ ಇನ್ನೂ ಅದೇ ರಫ್ ಅಂಡ್ ಟಫ್ ರಾಜಕಾರಣದ ಮುಂದುವರ್ಕೊಂಡು ಬಂದರು? ಇಲ್ಲ ಇಲ್ಲ, ನಾನು ಈಗ ನನಗೆ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ, ಕರೆಕ್ಟಿವ್ ಹೇಳೋದು ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ. ನಮ್ಮ ಜೊತೆ ಇದ್ದರೆ ಗುರುಗಳು ಎಸ್ ಎಂ ಕೃಷ್ಣ ಅಂತೀರಿ, ಆದರೆ ಎಸ್ ಎಂ ಕೃಷ್ಣ ಅವ್ರದ್ದು ಯಾಕೆ ನೀವು ಆ ದಾಟಿ ಫಾಲೋ ಮಾಡಲಿಲ್ಲ ಅಂತ? ಎಸ್ ಎಂ ಕೃಷ್ಣ ಅವ್ರ ಜೊತೆಲಿರೋವರೆಗೂ ಎಸ್ ಎಂ ಕೃಷ್ಣ ಅವ್ರು ಹೇಳ್ದಂಗೆ ಕೇಳ್ಕೊ ಬಂದಿದ್ದೀವಿ. ಬಟ್ ಇದೆಲ್ಲದಕ್ಕೂ ಶಿವ ಅವರೇ ನೀವು ನಂಬ್ತಿರಲ್ವೋ, ಹಣೆ ಬರ ಅನ್ನೋದು ಬಹಳ ಪ್ರಾಮುಖ್ಯ. ಈಗ ನಮ್ಮ ಜೊತೆ ಇದ್ದರು ಎಷ್ಟೋ ಜನ ಹಿಂಗೆ ಇದ್ದೀವಿ, ನಮ್ಮ ಜೊತೆ ಇಲ್ದವರು ಇನ್ನೂ ಮೇಲ್ಮಟ್ಟಕ್ಕೆ ಹೊಂಟೋಗ್ಯವ್ರೆ. ಈಗ ಇವೆಲ್ಲ ನೋಡಿದಾಗ ಹಣೆ ಬರ ಅಂದಲ್ಲಿ ಇನ್ನೇನಂತೀರಿ? ಈಗ ನಾನು ಮೊನ್ನೆ ಸಿ ಎಂ ಲಿಂಗಪ್ಪದವ್ರು ನನಗೆ ಫೋನ್ ಮಾಡಿದ್ರು, ಸಿ ಎಂ ಲಿಂಗಪ್ಪದವ್ರು ಏನಾಗಿದ್ದಾರೆ ಪಾಪ, ನನ್ನಷ್ಟೇ ಜೊತೆನಲ್ಲಿ ರಾಜಕೀಯ ಮಾಡಿದ್ರು. ಸಿ ಎಂ ಲಿಂಗಪ್ಪ ಅವ್ರು ಒಂದಾಗ ಒಂದು ನೆನಪಾಯ್ತು, ಅಂಬರೀಷ್ ಅವರು ಒಬ್ಬ ರಾಮನಗರ ಚುನಾವಣೆ ನಿಂತಾಗ ಅದೇ ರಾಮನಗರದಲ್ಲಿ ಅಂಬರೀಷ್ ಅವ್ರನ್ನ ಸೋಲ್ಸಿದ್ದು, ಸೋಲ್ಸಿ ಗೆಲ್ಸಿದ್ರು, ಗೆದ್ರು, ನನ್ನ ಮೇಲೆ ಜಗಳ ಆಡಿದ್ರು, ನೀನು ಅವ್ನು ಕಟ್ಕೊ ಬಂದಿದ್ಯಲ್ಲ ರಾಮನಗರ ತಕ್ಕವ ಅಂತ. ಎಲ್ಲಿ ವಿಧಾನಸೌಧದ ಮೆಟ್ಲತ್ವಾಗ ಜಗಳ ಅವ್ರಿಗೂ ನನಗೂ ನಡೀತು ಅಂತವ್ನ ಕರ್ಕೊಂಡು ನೀನು ಬಂದಿಲ್ಲಿ ನಮ್ಗೆ ಸೋಲ್ಸಕ್ ಬಂದಿದ್ಯಲ್ಲ ನೀನು, ನೋಡ್ದ ನಾವ್ ಯಾರು ಅಂತ ತೋರಿಸ್ತಾರೆ ರಾಮನಗರದವ್ರು ಅಂತ. ಅದಾದ್ಮೇಲೆ ಬರೀ 98 ಲೋಕಸಭೆಯಲ್ಲಿ ಮಂಡ್ಯದವರು ತೋರಿಸಿದ್ರ ಮೇಲೆ ಯಾರು ಆಯ್ತು, ಇವೆಲ್ಲ ನೋಡಿದೀವಿ ನಾವು. ಈಗ ನಾವ್ ಯಾರ ಮೇಲೂ ದೂರ ಹೇಳಕ್ ಹೋದ್ರೆ ಬೇರೆ ಬೇರೆ ಕಲ್ಪನೆಗಳು ಬರ್ತವೆ. ಬಟ್ ಒಂದು ಬಹಳ ನಿಮ್ಗೆ ಗೊತ್ತಿರ್ಲಿ, ಒಂದು ಚುನಾವಣೆ ಸೋತ್ರೆ ಸೋತ್ರು, ಎರಡನೇ ಸೋತ ಅಂದ್ರೆ ಸತ್ತ ಅಂತಾರೆ ರಾಜಕಾರಣದಲ್ಲಿ. ಒಂದು ಚುನಾವಣೆ ಸೋಲು ಅದೇ ಬಹಳ ಕಂಗೆಡಿಸ್ಬಿಡುತ್ತೆ, ಎರಡನೇ ಸೋಲು ಏನಾಗುತ್ತೆ ಮುಗೀತು ಅಂತ. ನೀವು ಆಗ್ಲೇ ಹೇಳಿದಂತೆ 99 ಆದ್ಮೇಲೆ ಸರಿಸುಮಾರು 23-24 ವರ್ಷ ಆಗತ್ತೆ ಮುಂದಿನ ಚುನಾವಣೆಗೆ ಬಂದ, ಇಷ್ಟು ವರ್ಷ ಗ್ಯಾಪ್ ಆಗಿತ್ತು. ಈಗ ಮತ್ತೆ ನಾಗಮಂಗಲದ ಜನ ಯಾಕೆ ಶಿವರಾಮೇಗೌಡರು ಓಟ್ ಹಾಕ್ಬೇಕು? ನನಗೆ ಅದು ಸತ್ಯ ಬಹಳ ಪ್ರಾಮಾಣಿಕವಾಗಿರೋ ಮಾತು, ನಾನು ನನ್ನ ಜನಕ್ಕೆ ನಾಗಮಂಗಲದ ಜನಕ್ಕೆ ನಾನು ಒಂದು ಪೈಸದ್ದು ಸಹಿತ ಭ್ರಷ್ಟಾಚಾರ ಮಾಡಿಲ್ಲ. ನಂಬರ್ ಒನ್, ಅಧಿಕಾರಿಗಳ ಹತ್ರ ಒಂದು ರೂಪಾಯಿ ದುಡ್ಡು ಮುಟ್ಟಿದವನಲ್ಲ, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಅವಾಗ ನಮಗಿದ್ದಂತಹದ್ದು ಇಡೀ ರಾಜ್ಯದ ವರಮಾನ, ನಾನು ಎಮ್ ಎಲ್ ಎ ಇದ್ದಾಗ 52,000 ಕೋಟಿ ರೂಪಾಯಿ ಇತ್ತು. ಸಾರಿಗೆ ಸಂಬಳ ಎಲ್ಲ ಹೋದ್ರೆ ನಮ್ಗೆ ಉಳಿತಿದ್ದೆ 30,000 ಕೋಟಿ. 30,000 ಕೋಟಿನಲ್ಲಿ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಶಿವರಾಮೇಗೌಡ ಅಧಿಕಾರಕ್ಕೆ ಬಂದಾಗ ಯಾರೂ ಮಾಡದೇ ಇರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ಯಾರೂ ಮಾಡದೇ ಇರತಕ್ಕಂಥ ರೆಕಾರ್ಡ್ ಮಾಡಿದ್ದೀನಿ. 40,000 ಜನಕ್ಕೆ ಪೂಜಾರಿ ಲೋನ್ ಮೇಳ ಮಾಡಿಸಿದೆ, 40,000 ಜನಕ್ಕೆ ಕೊಡಿಸಿದ್ದು ಪೂಜಾರಿ ಸಾಲವನ್ನ. ಪೂಜಾರಿ ಸಾಲ ಮಾಡ್ತಕ್ಕಂಥ ಸಂದರ್ಭ ನನಗೆ ಬೇಕಾದಷ್ಟು ವಿರೋಧ ಆಯಿತು. ಪೂಜಾರಿ ಲೋನ್ ಮೇಳ ಮಾಡಿಸಿದಾಗ 8 ಬ್ಯಾಂಕ್ಗಳನ್ನ ಏಕಕಾಲದಲ್ಲಿ ಮಂಜೂರು ಮಾಡಿಸಿದೆ, ಇದೇ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರಿಂದ. ನಾನು ಎಮ್ ಎಲ್ ಎ ಆಗಿದ್ದಾಗ 28,000 ಜನಕ್ಕೆ ಜಮೀನನ್ನ ಒತ್ತುವರಿ ಮಾಡತಕ್ಕಂಥ ಜಮೀನನ್ನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ, ಫಾರ್ಮ್ ನಂಬರ್ 50 ನಾನು ಇವತ್ತು ನಿಮ್ಮ ಮೂಲಕ ಕೇಳ್ತೀನಿ, ಫಾರ್ಮ್ ನಂಬರ್ 53 ಬಂತು, ಫಾರ್ಮ್ ನಂಬರ್ 52-7 ಬಂತು, ನಾನು ಯಾರ ಮೇಲೂ ದೂರೋದಿಲ್ಲ. ಈ ಪುಣ್ಯಾತ್ಮರುಗಳು ಗೆದ್ದಿರ್ತಕ್ಕಂಥವ್ರು ಇವ್ರು 57 ಮತ್ತು 50 ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ, ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ. 28,000 ಜನಕ್ಕೆ ನಾನು ಜಮೀನು ಮಂಜೂರು ಮಾಡಿಕೊಟ್ಟಿದ್ದೀನಿ. ಓಕೆ, ಇದ್ರ ಜೊತೆಗೆ ನಾಗಮಂಗಲ ತಾಲೂಕಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಖಂಡಿತ 139 ಜನಕ್ಕೆ ಏಕಕಾಲದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ನಾಗಮಂಗಲಕ್ಕೆ ಕೆಲಸ, ನಾಗಮಂಗಲ ತಾಲೂಕಿನವರಿಗೆ ಕೆಲಸ ಕೊಡಿಸಿದ್ದೀನಿ. ನಾಗಮಂಗಲ ಈ ತಾಲೂಕಿನವರಿಗೆ ಇವರೆಲ್ಲ ಯಾಕೆ 99 ಚುನಾವಣೆಯಲ್ಲಿ 2004 ಚುನಾವಣೆ ನಿಮ್ಮ ಕೈ ಹಿಡಿಯಲ್ಲ? ನೀವು ಲಾಳಂಕೆರೆ ಅನ್ನೋ ನನ್ನ ಹುಟ್ಟೂರು, 5 ಜನಕ್ಕೆ ಕೆಲಸ ಕೊಡಿಸಿದ್ವಿ, ನಾನೇ ಕೊಡಿಸಿರೋದು. 3 ಜನ ಚುನಾವಣೆಯಲ್ಲಿ 2 ಜನ ಅಕಡಿಕೆ ಹೋಗಿ ನನಗೆ ವಿರುದ್ಧ ಮಾಡಿದ್ರು. ಸೊ ನೀವು ನಾಗಮಂಗಲದವ್ರನ್ನ ಮಂಡಿದ್ರನ್ನ ಅಷ್ಟು ಸುಲಭವಾಗಿ ತಗೋಬೇಡಿ, ಕೆಲಸ ಮಾಡಿದ್ರೆ ನಿಮ್ ಪರವಾಗಿ ಬರ್ತಾರೆ ಅನ್ಬೇಡಿ. ಈಗ 139 ಜನ ಒಗ್ಗಟ್ಟಾಗಿ ಅವರು.